ಮದುವೆಗೆ ಒಂದ್ ದಿನ ಮುಂಚೆನೆ ಬರ್ತೀವಿ. ಬಂದಿ ಅಲ್ಲೇ ರೋಹನ್ ಮಾತ್ರ ನೆನ್ಪಿಟ್ಕೋ, ರೋಹನ್ ನಮ್ಮ ಅವ್ನು ಹೇಳಿದ ಮಾತ್ರ ಇಲ್ಲ ಹೈಲೈಟ್ಸ್ ಎಲ್ಲ ಎಂಗೇಜ್ಮೆಂಟ್ ಗೆ ರಿವೀಲ್ ಮಾಡಿದ್ ಫಸ್ಟ್ ಟೈಮ್ ಫುಲ್ ಸೀರಿಯಸ್ ಆಗಿ ಸ್ಟೋರಿಗೆಲ್ಲ ಹಾಕಿ ಐ ಮೇಕಪ್ ಮೊದಲು ಮಾಡ್ಕೊಂಡು ಸೆಲ್ಫ್ ಮೇಕಪ್ ನೋಡ ಅಲ್ಲೇ ನಿಂತಾಳ ಅಲ್ಲೊಬ್ರು ಅಲ್ಲೊಬ್ರು. ನಾನ್ ನೋಡಿದಾಗ 10th ಸ್ಟ್ಯಾಂಡರ್ಡ್ ರೋಹನ್. ಇವತ್ತು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಏನೊಂದು ವಿಡಿಯೋ ಅಂತ. ಎಸ್, ನಾನು ಪ್ರತಿಮಾ ಹಾಗೂ ನಿಧಿ ಅವರ ಫಂಕ್ಷನ್ನೇ ಅಟೆಂಡ್ ಮಾಡ್ತಾ ಇದ್ದೀನಿ. ಇವತ್ತು ಸುಮ್ಮನೆ ಹಂಗೆ ಡೈಲಿ ಬ್ಲಾಗ್ ಮಾಡೋಣ ಅಂತಿದೆ. ಸೊ ಆ್ಯಸ್ ಐ ಸೆಡ್ ಬಿಫೋರ್, ಈ ತಿಂಗಳು ಆಗ್ತಾ ಇರೋವಂಥ ಫಂಕ್ಷನ್ಸ್ದೆಲ್ಲ ವಿಡಿಯೋ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಸೊ ನನ್ನ ಹತ್ರ ಇವತ್ತು ಮಾಯಿಶ್ಚರೈಸರ್ ಖಾಲಿಯಾಗಿದೆ, ಹಂಗಾಗಿ ನಾನು ಡೈರೆಕ್ಟ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾಯಿದ್ದೀನಿ. ಬಿಸ್ಲಿಗೆ ಸನ್ಸ್ಕ್ರೀನ್ ಇಲ್ಲ ಅಂದರೆ ಅಷ್ಟೇ ನಮ್ಮ ಕತೆ ಗೋವಿಂದ. ಆ್ಯಂಡ್ ಪ್ರತಿಮಾ ನನಗೆ ಹೇಗೆ ಪರಿಚಯ ಅಂತಂದರೆ, ಶೂಟ್ಸ್ ಮಾಡ್ತಿದ್ದ ಟೈಮಲ್ಲಿ ಸ್ವಲ್ಪ ನಾನು ಫೋರ್ಹೆಡ್ಗೆ ಜಾಸ್ತಿ ಹಾಕೊಳ್ತೀನಿ, ಟ್ಯಾನ್ ಆಗ್ತಿದೆ. ಸೊ ಶೂಟ್ ಮಾಡ್ತಿದ್ದಂಥ ಟೈಮಲ್ಲಿ ನನಗೆ ಅವಳು ಮತ್ತು ಅವರಕ್ಕ ಇಬ್ಬರು ಪರಿಚಯ. ಸೊ ಅವಳು ಕಾಲ್ ಮಾಡಿದ್ಲು, ಅವ್ರ ಅಕ್ಕನೂ ಕಾಲ್ ಮಾಡಿದ್ರು. ಸೊ ಹಂಗಾಗಿ ಹೋಗಿ ಬರೋಣ ಅಂತ ನಾನು ಹೊರಟಿದ್ದೀನಿ. ಅಣ್ಣ ಇಲ್ಲ, ಅಣ್ಣ ಈಸ್ ಕಮ್ಮಿಂಗ್ ಆನ್ ದ ವೇ ಊರಿಂದ. ಸೊ ಈವ್ನಿಂಗ್ ನಿಧಿ ರಿಸೆಪ್ಷನಿಗೆ ಹೋಗಬೇಕು, ಅದಕ್ಕೆ ಜಾಯ್ನ್ ಆಗ್ತಾರೆ ನಮ್ಮ ಜೊತೆ. ಸೊ ಈ ಒಂದು ಸನ್ಸ್ಕ್ರೀನ್ ಯಾವುದು ಅಂತ ಅಂದರೆ ನಂಗೆ ತುಂಬ ಇಷ್ಟ ಆಯಿತು ಕೊರಿಯನ್ ಸನ್ಸ್ಕ್ರೀನ್. ಇದ್ರ ಬಗ್ಗೆ ನಾನೊಂದು ರೀಸೆಂಟಾಗಿ ಶಾರ್ಟ್ಸ್ ಕೂಡ ಮಾಡಿದ್ದೀನಿ. ಸೊ ಬೇಕಂತಂದರೆ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಐ ರಿಯಲಿ ಲೈಕ್ ದಿಸ್ ಪ್ರಾಡಕ್ಟ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಬೇಕಂತಂದರೆ ನೀವು ಹೋಗಿ ಪರ್ಚೇಸ್ ಮಾಡಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಗೈಸ್. ಟಡಾ, ಸೊ ಈ ರೀತಿ ರೆಡಿಯಾಗಿದ್ದೀನಿ. ಸೊ ಇವತ್ತು ಅವ್ರ ಮನೆ ಪೂಜೆ ಇರೋದು ಪ್ರತಿಮಾ ಅವ್ರದ್ದು. ಸೊ ಸಿಂಪಲಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಇಷ್ಟೇ ರೆಡಿಯಾಗಿರೋದು ನಾನು. ಸೊ ಮಧುನು ಬರ್ತಾ ಇದ್ದಾಳೆ. ಸೊ ಗೊರಗುಂಟೆಪಳ್ಳೆ ಮೆಟ್ರೋ ಸ್ಟೇಷನಲ್ಲಿ ಮೀಟ್ ಆಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಒಟ್ಟಿಗೆ ಹೋಗ್ತಾ ಇದ್ವಿ. ಸೊ ಇಬ್ರು ಇನ್ವೈಟ್ ಮಾಡಿದ್ದಾಳೆ ಅವಳು. ಸೊ ನೋಡೋಣ ಹೇಗಿರುತ್ತೆ ಇವತ್ತಿನ ಡೇ ಅಂತ. ಆ್ಯಂಡ್ ಲೆಟ್ಸ್ ಗೋ. ಏನು ಗಿಫ್ಟ್ ಎಲ್ಲ ತಂದಿದ್ಯಾ? ಯಾರು ಗಿಫ್ಟ್ ಅದು? ನಿನಗೆ ಕೊಡಿಲಿ, ನಾನು ಕೊಟ್ಟಿರೋದು ಇದು. ಇದು ತಾನು ಪ್ರತಿ ಮುಂಗ್ ನಾನು ತಾನೇ ಥರ ಕೇಳಿದ್ದು. ಹೌದು, ಥ್ಯಾಂಕ್ ಯು. ಸೊ ಇವಾಗ ಗೊರಗುಂಟೆಪಳ್ಳಿ ಏನು ಮೆಟ್ರೋ ಹಿಡ್ಕೋ ಬ್ರೋ. ಸೊ ಹೋಗ್ತಾ ಇದ್ದೀವಿ. ಏನು ಫುಲ್ ಮಿಂಚ್ತಾ ಇದೆಯಾ? ಏನಿದೆಯೋ ತುಂಬ್ಕೊಂಡು ಬಂದಿದ್ಯಾ? ಓಕೆ ಸಾರಿ, ಸಂಜೆಗೆ ರೆಡಿ ಆಗೋಕ್ಕೆ ಎಲ್ಲ ಪ್ಯಾಕ್ ಮಾಡಿಕೊಂಡು ತಗೊಬಂದಿದ್ದಾಳೆ. ಮತ್ತೆ ಅವ್ರ ಮನೆಗೆ ಹೋಗ್ಬೇಕು ಅಂದರೆ 2 hours ಬೇಕು. ಏನು ಟ್ರಾಫಿಕ್ ಅಂತ್ಯಾ? ಅದೇನೇನೋ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ನಾನು ಸಿಗಾಕೊಂಡೆ ಅನ್ಕೊಂಡೆ ಬ್ರೋ. ಸದ್ಯಕ್ಕೆ ನನ್ನ ಪುಣ್ಯ ಅನ್ಸುತ್ತೆ, ಎಲ್ಲ ಕಡೆ ಮೂವ್ ಆಯ್ತು. ಈಗ ಒಂದು ಲೈನಲ್ಲಿ ಅರ್ಧ ಗಂಟೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇವತ್ತು. ನನ್ನ ಎಂಗೇಜ್ಮೆಂಟ್ ಬಂದಿದ್ದಕ್ಕೆ ತುಂಬಿರುದೇನು ಧನ್ಯವಾದಗಳು ಇಬ್ರಿಗು. ಥ್ಯಾಂಕ್ ಯು ಸೋ ಮಚ್ ನಿಮ್ಗೂನು. ಮೂರ್ ಜನ ಹೇಳ್ರಿ, ಮೂರ್ ಜನ ಹೇಳಿ ಹೇಳಿ. ಇವಾಗ ಮೂರ್ ಜನ ನಂಗೆ ಪ್ರೂಫ್ ಕೊಡಿ, ಪ್ರೂಫ್ ಕೊಡಿ. ಮದುವೆಗೆ ಒಂದ್ ದಿನ ಮುಂಚೆನೆ ಬರ್ತೀವಿ. ರೋಹನ್ ಮಾತ್ರ ನೆನ್ಪಿಟ್ಕೋ, ರೋಹನ್ ನಮ್ಮ ಅವ್ನು ಹೇಳಿದ ಮಾತ್ರ ಇಲ್ಲ ಹೈಲೈಟ್ಸ್ ಎಲ್ಲ. ಇವಾಗ ನಿಮ್ಮೆಲ್ಲ ನಿಮ್ಮಿಬ್ರಿಗೆ ಹುಡುಗಿರ್ ಫ್ಯಾನ್ಸ್, ನಿಮಗೆ ಹುಡುಗಿನ ಫ್ಯಾನ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಕರೆಕ್ಟಾಗಿ ಹೇಳ್ಬಿಡಿ ಯಾವಾಗ ಬರ್ತೀರಾ ಅಂತ. ನಾನು ಬರ್ತೀನಿ ಮದುವೆಗೆ. ರಿಸೆಪ್ಷನ್ ಮದುವೆ ಒಂದ್ಸ ಇದ್ದೇನೆ. ನಾನು ಗೊತ್ತಲ್ಲ ಬ್ರೋ, ನಾನು ಹೇಳಲ್ಲ ಮಾಡ್ತೋ. ಸರಿ ಆಯ್ತು. ದೊಡ್ಡ ಗಿಫ್ಟ್, ದೊಡ್ಡ ಗಿಫ್ಟ್. ಮಂಜು ಚಿಕ್ಕ ಹುಡುಗಿ, ಈಗಲೇ ಚಿಕ್ಕ ಹುಡುಗಿ ಇದೆ. ಸೊ
ಈಗ ಮಳೆ ಬರ್ತಾ ಇರೋ ಖುಷಿಗೆ ಖುಷಿಗೆ ಒಂದ್ಸಲ ಕರೀರಿ ಹೇಗಿದೆ? ಯಾಕೆ ಒಬ್ಬಟ್ಟು ಹಾಕ್ಸ್ಕೊಂಡಿಲ್ಲ ನಿಮ್ ಫೇವ್ರೇಟ್? ಆ ಥರ ಎಲ್ಲ ಹೇಳಿ ಹಚ್ಚಿಕೊಂಡ್ರೆ ನಂಗೆ ಯಾಕೆ ಹಾಕ್ಸ್ಕೊಂಡಿಲ್ಲ ಹೇಳು. ಡಯಟ್ ಅಂತೆ ಚೆನ್ನಾಗಿ ತಿಂತಾರೆ. ಲೋಹನ್ ಬಾಯ್, ನಾನು ಹೊಸ ಹೆಸರಿಟ್ಟಿದ್ದೀನಿ ರಾಕಿ ಅಂತ. ಈ ಔಟ್ಫಿಟ್ ಒಂದು ಸಜೆಸ್ಟ್ ಮಾಡಿದ್ದಾರೆ ಇವರೇ ಚಂದನ್ ಅಂತ. ತುಂಬಾ ಜನ ಕೇಳ್ತಾ ಇದ್ರಿ ನನಗೆ, ಯಾರ್ದದು ಶಾಪ್ ಅಂತೆಲ್ಲ, ಡಿಸೈನರ್ ಶಾಪ್ ಯಾರ್ದದು ಅಂತ. ಇವ್ರದೇ ರೆಂಟ್ ಯುವರ್ ಲುಕ್ ಬೈ ಚಂದನ್ ಅಂತ ಟೈಪ್ ಮಾಡಿದ್ರೆ ನಾಗರಬಂದು ಆಫ್ ಮಾಡಿದೆ. ಸೊ ದ ಬೆಸ್ಟ್ ಸಕಲ ಮಾಡ್ತಾರೆ. ನನ್ಗಂತೂ ಫಸ್ಟ್ ಟೈಮ್ ಶಾಪಿಗೆ ಬಂದಿದ ತಕ್ಷಣ, ಯಾವತ್ತು ಬಂದಿರ್ಲಿಲ್ಲ, ಲಾಸ್ಟ್ ಟೈಮೇ ಬಂದಿದ್ದು ಫಸ್ಟ್ ನೋಡಿದ ತಕ್ಷಣ ವಾವ್ ಅನ್ಸ್ತು. ಹೆಂಗಿತ್ತು ರಿಯಾಕ್ಷನ್? ಹೆಂಗಿತ್ತು? ವಾವ್. ಇಲ್ಲಿದ್ದಾರೆ ನಮ್ಮ ಮದನ, ಮದನ ಕುಮಾರ ಬಂದಿದ್ದಾರೆ. ಇಬ್ರು ಬಂದವ್ರ ಮನೆಗೆ ಸಿಕ್ಸ್ ತರ್ಟಿ ಆಗಿದೆ ಟೈಮು, ಎಂಟು ಗಂಟೆಗೆ ಫಂಕ್ಷನ್ ಇರೋದು, ಕರೆದಿರೋದು ಎಂಟು ಗಂಟೆಗೆ ಬನ್ನಿ ಅಂತ. ಹೌದು, ಈಗಲೇ ಸ್ಟಾರ್ಟ್ ಮಾಡೋದು ಕೈ ಹಚ್ಕೊಳಕ್ಕೆ. ತಗಿಯ ನಿಂದು ಮೇಕಪ್ ಕಿಟ್ ತೋರಿಸ್ತೀನಿ ತಗಿ. ರೆಡಿ ಸ್ಟಡಿ ಗೋ. ಮಧು ರೆಡಿ ಮಾಡ್ಕೊಡ್ತಾಳೆ, ಯಾಕಂದ್ರೆ ಅವಳು ಅವ್ರ ಫಂಕ್ಷನ್ ಅಲ್ಲಿ ಎಲ್ಲೇ ಇಲ್ವೇ ನನಗೆ ನಿಂದೆ ಇದೆಯಾ ಅಂತ ಮಾತಾಡ್ತಾ ಇದ್ದೀನಿ ನಾನು. ಅವ್ರ ಫಂಕ್ಷನ್ ಅಲ್ಲಿ ರೆಡಿ ಆಗಿದ್ಲು. ಸೊ ಚೆನ್ನಾಗಿ ಇಷ್ಟ ಆಗಿತ್ತು. ಸೊ ನೋಡೋಣ ಹೇಗೆ. ಇಲ್ಲ ಆಕ್ಚುಲಿ ಹಂಗೆಲ್ಲ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಪ್ರಾಡಕ್ಟ್ಸ್ ಇಲ್ಲ. ಅಲ್ಲ ಸಿಂಪಲ್ ಆಗಿ ಸಾಕು ನಂಗು. ಏನು ಅಂದ್ರೆ ಅವಳಿಗೆ ಅವಳೇ ಚೆನ್ನಾಗಿ ಮಾಡ್ಕೊಂಡಿದ್ದು ಅಲ್ವಾ ಅಣ್ಣ? ಅಣ್ಣನೂ ನೋಡಿದ್ದ? ಬ್ರೆಡ್. ಆಮೇಲೆ ಇನ್ನೊಂದೇನಂತಂದ್ರೆ, ಮಧು ಅವ್ರ ಮನೆಗೆ ವಾಪಸ್ ಹೋಗಿ ಬರ್ಬೇಕು ಅಂತಂದ್ರೆ ರಿಸೆಪ್ಷನ್ ಮುಗ್ದೋಗ್ಬಿಟ್ಟಿರುತ್ತೆ. ಅದಕ್ಕೆ ನಮ್ಮ ಮನೇಲಿ ರೆಡಿ ಆಗಿ ಎಲ್ಲ ಒಟ್ಟಿಗೆ ಹೋಗ್ತೀವಿ, ನಾನು, ಅಣ್ಣ ಹಾಗೂ ಮಧು. ಅಣ್ಣ ಬರ್ತಾನೆ? ಬರ್ತಾನೆ, ಸುಮ್ಮನೆ ಡೌಗಳು. ಇಲ್ಲಿ ಬಟ್ಟೆ ಎಲ್ಲ ತಗೋಬಂದಿಲ್ವಾ? ಹೋಗಿ ಬಟ್ಟೆ ತಗೊಂಡು ಅಲ್ಲಿ ಚೇನು ಶೂ ಒಗ್ದು ಲೇಸು ತಂದವನ್ ಅದಕ್ಕಿರು. ಎಲ್ಲಿ ಲೇಸ್? ಇಲ್ಲಿ ಲೇಸ್. ಸರಿ, ಇವಾಗ ರೆಡಿ ಕರ್ಯಾ ಬಿಸಿಲಲ್ಲಿ ಇನ್ವಿಟೇಷನ್ ಕೊಟ್ಟು. ಇವಾಗ ನಾವು ರೆಡಿ ಆಗಿ ಹೋಗುತ್ತಾ ಇದ್ದೇವೆ, ನಾನು, ಅಣ್ಣ ಹಾಗೂ ಮಧು. ಇವತ್ತು ನಮ್ ಕಾರ್ ಇಲ್ಲ, ಯಾಕಂದ್ರೆ ಅಣ್ಣ ಸರ್ವಿಸ್ ಕೊಟ್ಬಿಟ್ಟು ಬಂದಿದ್ದಾನೆ ಕಾರ್ ನ. ಸೊ ಹಂಗಾಗಿ ಫ್ರೆಂಡ್ ಕಾರ್ ಅಲ್ಲಿ ಹೋಗ್ತಾ ಇದೀವಿ. ನಮ್ಮ ಮನೆಯಿಂದ ಒಂದು 7-8 kilometers ಅಷ್ಟೇ. ಸೊ ಹೋಗ್ತಾ ಇದೀವಿ. ಕಿಲೋಮೀಟರ್ ಹಾಫ್ ಅನ್ ಅವರ್ 20 minutes ಆಯ್ತು. ಓಕೆ, ಇವಾಗ ಹೋಗ್ಬಿಟ್ಟು ನಾನ್ ಹೇಗ್ ಕಾಣಿಸ್ತಾ ಇದೀನಿ, ಅದೇ ನಿಶ್ಚ ಮಧು ಹೇಗ್ ಕಾಣ್ತಾ ಇದ್ದಾರೆ ಎಲ್ಲ ಫುಲ್ ತೋರಿಸ್ತೀನಿ. ನಮ್ಮ ಅಣ್ಣ ಹೊಸ ಶರ್ಟ್ ಹೋಗ್ಬಿಟ್ಟು ಈಗ ದಪ್ಪತ್ತ ಹೋಗಿ ದಪ್ಪತ್ತ ಎತ್ಕೊಂಡು. ಟೈಮ್ ಈಗ 8 ಗಂಟೆ. ಸೊ ಗೈಸ್, ಇದು ಒಂದು ಫ್ರೇಮ್ ತರ ಸಿಲ್ವರ್ದು ತಗೊಂಡಿದ್ದೀನಿ ಶ್ರೇಯಸ್ ಮತ್ತೆ ನಿಧಿಗೆ. ಅಂಡ್ ಅಷ್ಟೇ, ಹೋಗು ಪ್ಯಾಕ್ ಮಾಡ್ಕೊಂಡ್ ಬಂದ್ಬಿಡು. ಅಂಡ್ ನನ್ಗವರು ಒಂದು ಎಷ್ಟು ವರ್ಷ ಅವರು, 7-8 years ಇಂದ ಪರಿಚಯ ನನ್ಗೆ ಅವರಿಬ್ರು. ಸೊ ಅವ್ರ ಮದ್ವೆಗೆ ಹಂಗೆ ಹೋಗೋದು ಬೇಡ ಅಂದ್ಬಿಟ್ಟು ಒಂದು ಪುಟ್ಟ ಗಿಫ್ಟ್ ತಗೊಂಡಿದ್ದೀನಿ ಅಲ್ವಾ. ಮಿಂಚಿಂಗ್ 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 ದಯವಿಟ್ಟು ಸುಮ್ಮನಿರು. ಲುಕಿಂಗ್ ಲೈಕ್ ಅ ವಾವ್. ಹೂ ಇಸ್ ಲುಕಿಂಗ್ ಲೈಕ್ ಅ ವಾವ್? ನೋಡಿ ಗೈಸ್, ಯಾರು ಲುಕಿಂಗ್ ಲೈಕ್ ಅ ವಾವ್? ನಾನಲ್ಲ, ಮಧು.
ಬೋತ್ ಮಧು ಲುಕಿಂಗ್ ವಾವ್. ನೋಡಿ ಗೈಸ್, ಮೇಕಪ್ ನೋಡಿ, ಮೇಕಪ್ ಐ ಮೇಕಪ್ ಮಧು ಮಾಡ್ಕೊಂಡು ಮೇಕಪ್. ಜನ ಸಾಗರ. ಸೊ ಸ್ವಲ್ಪ ಲೈಟ್ ಆಗಿ ಏನು ಫೋಟೋ ಸೆಷನ್ ಮುಗೀತು, ಇವಾಗ ಅಲ್ಲಿ ಹೋಗ್ಬೇಕು ಫೋಟೋಗೆ. ಸ್ವಲ್ಪ ಜನ ಇದಾರೆ, ಕ್ರೌಡ್ ಕಡಿಮೆ ಆದ್ಮೇಲೆ ಹೋಗ್ತೀವಿ. ಆಯ್ತಾನೆ ಮುಸ್ತಪ್ಪ ಫೋಟೋ ತೆಗೆಸ್ಕೊಂತಾಳೆ. ಅವರೇ ಕೇಳಿ ನಾನು ವಿಡಿಯೋ ಮಾಡಿ ಅಂತ. ಇಲ್ಲಿ ಏನ್ ಎಲ್ಲಾರ್ಗು ಎಣ್ಕೊಡಿ ಎಣ್ಕೊಡಿ ಅಂತ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗಳಿಗೆಲ್ಲ ಮದ್ವೆ ಮಾಡಿಸ್ತೀನಿ ಬನ್ನಿ. ಎಲ್ಲರಿಗೂ ಹೆಣ್ಗಳ್ ಬೇಕಂತೆ. ನೋಡ ಅಲ್ಲೇ ನಿಂತಾಳ, ಅಲ್ಲೊಬ್ರು ಅಲ್ಲೊಬ್ರು, ನಿಮ್ಗೊಬ್ರು ಬೇಕಾ? ನಿಮ್ಗೆ ಯಾರು ಇಲ್ವಾ? ಕೈ ಮುಟ್ಟಿ ಹೇಳು ಇನ್ನು ಏನೇನ್ ನೋಡ್ಬೇಕು ಅನ್ನುವಂಗೆ. ಚೆನ್ನಾಗಿರೋ ಹುಡುಗಿ, ಒಳ್ಳೆ ಹುಡುಗಿ ಸಾಕು, ಸಾಕು. ಒಳ್ಳೆ ಹುಡುಗಿ ಅಂದ್ರೆ ಚೆನ್ನಾಗಿದ್ರೆ ಸರ್, ನಿನ್ನಂಗಿದ್ರೆ ಸರ್, ಒಳ್ಳೆ ಹುಡುಗಿ ಆಗಿದ್ರೆ ನಿನ್ನಂಗಿದ್ರೆ ಸಾಕು, ಒಳ್ಳೆ ಹುಡುಗಿ. ನಾರ್ಮಲ್ ಆಗಿ ಮಾಡ್ತೀಯಲ್ಲ ಹಂಗೆ. ಹಾಯ್ ಪುನಿ, ಹಾಯ್, ನಮಸ್ತೆ. ಬ್ಲಾಕ್ ಅಲ್ವಾ? ನೀನು ಬ್ಲಾಕ್? ಸುಮನು ಬ್ಲಾಕ್. ದೊಡ್ಡ ಅಭಿಮಾನಿ ಅಣ್ಣ. ಇವಾಗ ನೀನು ನನ್ ಮದ್ವೆಗ್ ಬರಲ್ಲ, ಬರ್ತೀನಿ ಕಣೆ. ಕನ್ಸಲ್ಟ್ ಬನ್ನಿ. ಈ ವಿಡಿಯೋ, ಈ ವಿಡಿಯೋ ಪ್ರೂಫ್. ಫಸ್ಟ್ ನೀನ್ ಎಂಗೇಜ್ಮೆಂಟ್ ಗೆ ರಿವೀಲ್ ಮಾಡಿದ ಫಸ್ಟ್ ಟೈಮ್ ಫುಲ್ ಸೀರಿಯಸ್ ಆಗಿ ಸ್ಟೋರಿ ಎಲ್ಲ ಹಾಕಿ. ಹೌದಾ? ಯಾಕೆ ಡಿಪ್ರೆಷನ್ ಅಲ್ಲಿದ್ದೀರಾ? ಏನ್ ಹೇಳ್ದೆ ಸುಮಾ? ಏನಿಲ್ಲ ಕಣೋ, ಏನು ಇಲ್ಲ, ಸುಮ್ನೆ ಅವಳು ಬರಲ್ಲ ಅಂದ್ರೆ. ಮದ್ವೆಗ್ ಬಂದೇ ಬರ್ತಾಳೆ, ಬಿಕಾಸ್ ನಾವಿಬ್ರು ತುಂಬಾ ವರ್ಷದಿಂದ ಫ್ರೆಂಡ್ಸ್. ಅಂಡ್ ವಿಡಿಯೋ ಕಾಲ್, ವಿಡಿಯೋ ಕಾಲ್, ವಿಡಿಯೋ ಕಾಲ್ ಅಲ್ಲಿ ನಾವಿಬ್ರು ಈಗ ಓಡ್ತಾ ಇದೀವಿ ಗೈಸ್. ಬಾಯ್ ಹುಷಾರು. ಸುಮಾ ಜೊತೆ ಹೋಗ್ತಾ ಇದ್ದಾಳೆ ಮಧು, ಸುಮಾ ಅಂಡ್ ಅವರೆಲ್ಲ. ಓಕೆ, ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿನ್ನೆ ಬಂದಾಗ 11:30 ಆಗಿತ್ತು. ಸೊ ಎಲ್ಲರೂ ದೂರ ದೂರದಿಂದ ಬಂದಿದ್ರು, ಕುತ್ಕೊಂಡು ಮಾತಾಡ್ಕೊಂಡು ಕೂತಿದ್ದು, ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಬಂದಿದ್ರು, ಮೀಟ್ ಮಾಡಿದೆ. ಆ್ಯಂಡ್ ಯಾ, ಚೆನ್ನಾಗಿತ್ತು. ನಿನ್ನೆ ನಿಧಿ ಫಂಕ್ಷನ್ ಕೂಡ ಚೆನ್ನಾಗಿತ್ತು, ಆ್ಯಂಡ್ ಪ್ರತಿಮಾ ಅವ್ರ ಫಂಕ್ಷನ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಯಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೆ. ಸಬ್ಸ್ಕ್ರೈಬ್ ಟು ಎನ್ ಟಾಕೀಸ್ ನಿಖಿಲ್ ಅನಿಶಾ ವ್ಲಾಗ್ಸ್ ಹಾಗೂ ಮಧುಗಳ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಒಳ್ಳೆಯದಾಗಲಿ. ಹ್ಯಾಪಿ ಸಂಡೇ. ಬೈ ಬೈ.